24 ಕನ್ನಡ ನ್ಯೂಸ್ಗೆ ಸ್ವಾಗತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಧಾರವಾಡ ಬೆಂಗಳೂರು ಮಧ್ಯೆ ಸಂಚಾರ ಮಾಡಲಿರುವ ರಾಜ್ಯದ ಎರಡನೇ ವಂದೇ ಭಾರತ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಧಾರವಾಡದ ರೈಲು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದ ನಂತರ ಧಾರವಾಡ ಬೆಂಗಳೂರು ವಂದೇ ಭಾರತ ರೈಲಿಗೆ ರಾಜ್ಯಪಾಲ ತಾವರ್ಚಂದ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನು ನೀಡಿತು ಧಾರವಾಡ ನಗರಕ್ಕೆ ಮಹತ್ವದ ದಿನವಾಗಿತ್ತು ಏನು ಐತಿಹಾಸಿಕ ದಿನಕ್ಕೆ ನಾವು ಎದುರು ನೋಡುತ್ತಿದ್ದೇವು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖುಷಿ ಸಂತಸ ಪಟ್ಟಿದ್ದು ಜೊತೆಗೆ ವಂದೇ ಭಾರತ ಎಕ್ಸ್ಪ್ರೆಸ್ ಟ್ರೈನ್ ಸಮಯ ಬದಲಾವಣೆ ಮಾಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಧಾರವಾಡದಿಂದ ಹೊರಟ ವಂದೇ ಭಾರತ ರೈಲು ಹುಬ್ಬಳ್ಳಿ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದೆ ಇನ್ನು ಸ್ವತಃ ರಾಜ್ಯಪಾಲ ತಾವರ್ಚಂದ್ರ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಅರವಿಂದ ಬೆಲ್ಲದ್ ಎಸ್ ವಿ ಸಂಕನೂರ್ ಕೂಡ ವಂದೇ ಭಾರತ ರೈಲಿನಲ್ಲಿ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಇನ್ನು ರೈಲಿನಲ್ಲಿ ಉಪಹಾರ ಸವಿದ ರಾಜ್ಯಪಾಲರು ಕೇಂದ್ರ ಸಚಿವರು ಇಡ್ಲಿ ವಡ ಸವಿದು ಪ್ರಯಾಣ ಮಾಡಿರುವುದು ವಿಶೇಷವಾಗಿತ್ತು ಈ ಮೊದಲು ರೈಲು ನಿಲ್ದಾಣಕ್ಕೆ ಆಗಮಿಸಿದ ಧಾರವಾಡ ಜನರು ರೈಲನ್ನು ಕಂಡು ಫುಲ್ ಖುಷಿಯಾಗಿದ್ದು ರೈಲಿನ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟಿದ್ದಾರೆ ಅಲ್ಲದೆ ಧಾರವಾಡದಿಂದ ಆರಂಭವಾಗಿರುವ ಸಂಚಾರ ತುಂಬ ಖುಷಿ ಕೊಟ್ಟಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಲಾಗಿದ್ದು ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಹಾಗೂ ಹುಬ್ಬಳ್ಳಿ ಧಾರವಾಡ ಜನತೆಯ ಬಹುನಿರೀಕ್ಷಿತ ಟ್ರೈನ್ಗೆ ಇಂದು ವಿದ್ಯುಕ್ತವಾಗಿ ಚಾಲನೆ ದೊರಕಿದ್ದು ಅವಳಿ ನಗರ ಜನತೆ ಸೇರಿದಂತೆ ಉತ್ತರ ಕರ್ನಾಟಕದ ಸಾರ್ವಜನಿಕರ ಸಂತಸವನ್ನು ಹೆಚ್ಚಿಸಿದಂತಾಗಿದೆ ವರದಿ ಪರಶುರಾಮ್ ತೋಣಪೆ TV24 ಕನ್ನಡ ನ್ಯೂಸ್ ಬೆಳಗಾವಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.